ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಅದರಲ್ಲಿ ಇಂಥ ಪೋಸ್ಟ್ ಗಳಿಗೆ ಅವಾರ್ಡ್ ಮಾಡಬೇಕಾದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಬಿಜೆಪಿ ಅವರು ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿದೆ. ಯಾಕಂತಂದ್ರೆ ಯಾರನ್ನು ನಾವು ನಿಜವಾಗಿ ಮಾಡ್ತಕ್ಕಂಥ ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಬಿಜೆಪಿ ಅವರು. ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್, ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಆಗಲ್ಲ. ಆದರೂ ಕೂಡ ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್, ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗಿಗೆ ಆಗಲೇ ಎಕ್ಸಾಮ್ ಈಗ ಮತ್ತೆ ಎಕ್ಸಾಮ್ ಸೆಂಟ್ರಿ ಬೇಡ ಅಂತ ನಾವೇ ಅಪಿಯರ್ ಆಗಿದ್ದೆ. ನಾವು ಗವರ್ಮೆಂಟ್ ಎಕ್ಸಾಮ್ ಸೆಂಟ್ರಿ ಅರ್ಜಿ ಹಾಕ್ತೀವಿ. ಅದರಿಂದ ನಾವು ಲೀಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇದ್ದದ್ರಿಂದ ನನ್ ಮೇಲೆ ಕೇಸ್ ಇಟ್ಕೋವನ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದೆ. ರಾಹುಲ್ ಗಾಂಧಿ ಅವರು ಇವತ್ತಿನ ಅಪಿಯರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸೆಪ್ಷನ್ಗೆ ಅರ್ಜಿ ಹಾಕ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.